ಟು ನಿಶಾ ಶೆಟ್ಟಿ ವ್ಲಾಗ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರಲ್ವೇ ಅಂತ ಗೊತ್ತುಂಟು. ಇವತ್ತು ಗುರುವಾರ ಅಲ್ವಾ, ಸೊ ಎಲ್ಲರೂ ಶಿರಡಿ ಸಾಯಿಬಾಬಾ ಮಂದಿರಕ್ಕೆ ಹೋಗ್ತಾರೆ ಅಥವಾ ರಾಘವೇಂದ್ರ ಮಠಕ್ಕೆ ಹೋಗ್ತಾರೆ. ನಾನಿವತ್ತು ಶಿರಡಿ ಸಾಯಿಬಾಬಾ ಮಂದಿರಕ್ಕೆ ಹೊರಡ್ತಾ ಇದ್ದೇನೆ. ಯಾಕಂತ ನಾನು ನಿಮಗೆ ಹೇಳ್ತೀನಿ. ಅದು ಕೂಡ ಮಳೆ ಬರ್ತಾ ಇದೆ, ಪಿರಿ 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 ಅಂತ ಮೋಡ. ಈಗಿನ ಕಾಲದಲ್ಲಿ ಯಾವಾಗ ಮಳೆ ಬರ್ತದೆ, ಯಾವಾಗ ಬಿಸಿಲು ಬರ್ತದೆ, ಯಾವಾಗ ಚಳಿ ಬರ್ತದೆ ಅಂತ ಗೊತ್ತಾಗೋದಿಲ್ಲಲ್ಲ. ಮಳೆ ಬರ್ತಾ ಉಂಟು, ಗೊತ್ತಿಲ್ಲ ಶೂಟ್ ಮಾಡ್ಲಿಕ್ಕೆ ಆಗ್ತಿಲ್ವಾ ಅಂತ ನೋಡುವ. ಹಾಂ ಅಲ್ಲ, ಎಲ್ಲರೂ ಎಲ್ಲ ಟೆಂಪಲ್ಗೆ ಹೋಗ್ತಾರೆ, ಆದರೆ ಆ ಟೆಂಪಲ್ನ ಹಿನ್ನೆಲೆ ಏನು, ಅದನ್ನು ಯಾಕೆ ಕಟ್ಟಿದ್ರು, ಏನಕ್ಕೆ ಕಟ್ಟಿದ್ರು, ಯಾರು ಕಟ್ಟಿದ್ರು, ಯಾವ ಇಸ್ವಿಲಿ ಕಟ್ಟಿದ್ರು, ಅಲ್ಲಿದೊಂದು ಕಲೆ ಕಾರಣಿಕ ಏನು ಅಂತ ನಿಮಗೆ ಗೊತ್ತಿರ್ಬೋದು, ಬಟ್ ಕೆಲವರಿಗೆ ಗೊತ್ತಿರಲ್ಲ. ಯಾಕಂದರೆ ಇವಾಗ ನಾನು ಹೇಳೋದು ಯಾವುದಂದರೆ ಶಿರಡಿ ಸಾಯಿಬಾಬಾ ಮಂದಿರ ಅಂತ. ಈ ಸಾಯಿಬಾಬಾ ಅಂದರೆ ಯಾರು, ಅವ್ರದ್ದು ಹಿನ್ನೆಲೆ ಏನು, ಅವರದ್ದು ಕಾರ್ಣಿಕ ಏನು, ಅದೆಲ್ಲರಿಗೆ ನಿಮಗೆ ಗೊತ್ತುಂಟು ಅಲ್ವಾ, ಗೊತ್ತಿರ್ಬೋದು. ನಾನೀಗ ಅದನ್ನು ಹೇಳಲಿಕ್ಕೆ ಹೊರಟಿದ್ದಲ್ಲ. ಆದರೆ ಕಾರ್ಕಳದಲ್ಲಿರುವಂತಹ ಒಂದು 2.5 ಕಿಲೋಮೀಟರ್ ದೂರದಲ್ಲಿರುವಂತಹ ನಮ್ಮ ಪೆರ್ವಾಜೆಯಲ್ಲಿರುವಂತಹ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದ ಹಿನ್ನೆಲೆ ಏನು ಅಂತ, ಅಲ್ಲಿ ಒಂದು ಶಿರಡಿ ಸಾಯಿಬಾಬಾ ಮಂದಿರ ಯಾಕಾಯಿತು, ಯಾರು ಕಟ್ಟಿದ್ರು, ಯಾವ ವರ್ಷ ಕಟ್ಟಿದ್ರು, ಅದು ಹೇಗೆ ಬಿಲ್ಡ್ ಆಯಿತು, ಆಮೇಲೆ ಅಲ್ಲಿ ಕಟ್ಟೋದ್ರ ಉದ್ದೇಶ ಏನು, ಅದು ಯಾರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ, ಬಟ್ ಇದು ಯಾರು ಕಟ್ಟಿದ್ರು ಅವರಿಂದನೇ ನಾನಿವತ್ತು ಕೇಳ್ಕೊಂಡು ಬರ್ತಾ ಇದ್ದೀನಿ ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಅವ್ರನ್ನ ಇವತ್ತು ನಾನು ಭೇಟಿ ಮಾಡೋಕೆ ಹೋಗ್ತಿದ್ದೀನಿ. ಹಾಗೆ ಒಂದು ಟೆಂಪಲ್ನ ರೌಂಡ್ ಹಾಕಿ ಬರೋಣ ಅಂದರೆ ಅದೆಲ್ಲ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಸೊ ಅಲ್ಲಿವರೆಗೆ ಬನ್ನಿ ನನ್ನ ಜೊತೆ. ಜೈ ಸಾಯಿರಾಮ್, ಜೈ ಸಾಯಿರಾಮ್, ಜಯ ಜಯ ಕೃಷ್ಣ ರಾಧೆ ರಾಧೆ ಶ್ಯಾಮ್, ಜಯ ಸಾಯಿರಾಮ್, ಜಯ. ಇದು ಸಾಯಿಬಾಬಾ ಮಂದಿರ ಕಾಲೇಜ್, ಡಿಗ್ರಿ ಕಾಲೇಜ್. ಫ್ರೆಂಡ್ಸ್, ನಾನಿಲ್ಲಿ ಸಾಯಿಬಾಬಾ ಮಂದಿರ ಹತ್ರ ಇದ್ದೇನೆ. ತುಂಬ ಜನ ಮಧ್ಯಾಹ್ನದ ಮೊದಲು ಬಂದು ಹೋದರು. ಸೊ ಇವಾಗ ಸಂಜೆ ಹೊತ್ತಿಗೆ, ನೈಟ್ ಹೊತ್ತಿಗೆ ಎಲ್ಲರೂ ಬರ್ತಾರೆ. ನಾನು ಸ್ವಲ್ಪ ಬೇಗ ಬಂದಿದ್ದೇನೆ, ಯಾಕಂದರೆ ಅವ್ರಿಗೆ ಸಿಗಬೇಕಲ್ಲ, ಅವ್ರ ಹತ್ರ ಡೀಟೇಲ್ಸ್ ಕೇಳುವ ಅಂತ. ಚಪ್ಪಲಿಲ್ಲಿ ಇಡುವ, ನಮ್ದೆಲ್ಲ ಇಟ್ಕೊಂಡು ಹೋಗ್ತೀನಿ. ಓಕೆ, ನೀವು ಕೂಡ ಬನ್ನಿ, ಒಂದೊಂದೇ ಸ್ಟೆಪ್ ಇಟ್ಕೊ. ಸ್ಟೆಪ್ಪು ತುಂಬ ಇದೆ, ಕೇಳ್ತಾ ಇದೆಯಾ ಸೌಂಡ್ ಇದೆ. ಇಲ್ಲಿ ಸರಿಯಾಗಿ ಅಬ್ಸರ್ವ್ ಮಾಡಿ, ಹೂ ಬೀಳ್ತಾ ಇದೆ ಸಾಯಿಬಾಬಾ ದೇವರಿಂದ. ಎಲ್ಲರಿಗೆ ಆಶೀರ್ವಾದ ಮಾಡಲಿ ಆ ದೇವರು ಅಂತ ಕೇಳ್ಕೊಳ್ಳೋಣ. ಇದು
ಇವತ್ತು ಊಟ ಕೊಡುವವರದು. ಇಲ್ಲಿ ಮಾನಮ್ಮ ಕೂತ್ಕೊಂಡಿದ್ದಾರೆ. ಏನು ಮಾನಮ್ಮ, ಮಾನವನನ್ನು ತೋರಿಸುವ ಯೂಟ್ಯೂಬ್ ಇದು ಮಾನಮ್ಮ ಅಂತ. ನಮ್ಮ ರೋಡಲ್ಲೆಲ್ಲ ಹೋದ್ರೆ ಗೊತ್ತಾಗ್ತದೆ, ಹಾ ಮಾನಮ್ಮ ಬಂದ್ರು ಅಂತ. ಅಷ್ಟು ಒಳ್ಳೇದು ಹುಡುಗಿ. ಇದು ಅವರಿಬ್ರು ಮಕ್ಕಳು. ಆಯ್ತಾ, ನೀವಿಲ್ಲೇ ಕೆಲಸ ಮಾಡೋದಲ್ಲ? ಅವರಿಲ್ಲೇ ಕೆಲಸ ಮಾಡೋದು. ಇದು ಊಟದ್ದು ಚಾವಡಿ. ಊಟದ ವ್ಯವಸ್ಥೆ ಇಲ್ಲೇ ಮಾಡ್ತಾರೆ ಎಲ್ಲ ಪೂಜೆ ಆದ ನಂತರ. ಇವತ್ತು ಗುರುವಾರ ಅಲ್ವಾ, ಸೊ ಇವತ್ತಿರುತ್ತೆ ಗುರುವಾರ ಇರುತ್ತೆ. ಅಂದರೆ ಒಬ್ಬೊಬ್ರು ಫ್ಯಾಮಿಲಿಯವರು ಏನಾದ್ರು ಹೇಳಿಕೊಂಡ್ರೆ ಇಲ್ಲಿ ಕೊಡ್ತಾ ಇರ್ತಾರೆ ಗುರುವಾರ ಗುರುವಾರ ಬಂದು. ಸೇವಾ ಕೌಂಟರ್ ನೋಡಿ, ವಿಚಾರ ಕೌಂಟರ್ ಅಂತ ಇವರು ಇಲ್ಲಿರ್ತಾರೆ. ನಿಮ್ಗೆ ಏನು ವಿಚಾರಿಸ್ಬೇಕಂದ್ರೆ ಇವ್ರ ಹತ್ರ ವಿಚಾರಿಸ್ತಾರೆ. ಶಿರಡಿ ಸಾಯಿಬಾಬಾ ಮಂದಿರದ ಅರ್ಚಕರು, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ, ಏನು ಹೆಸರು? ಪ್ರಾರಂಭದಿಂದ ಈಗ 10ನೇ ವರ್ಷ ನಡೀತಾ ಉಂಟು. ಆದ್ರಿಂದ ನಾನೇ ಇಲ್ಲಿ ಅರ್ಚಕೆ ವೃತ್ತಿ ಮಾಡ್ತಾ ಇದ್ದೇನೆ. ಬಾಬಾ ಅನುಗ್ರಹ ಎಲ್ಲ ಭಕ್ತರಿಗೆ ಒಳ್ಳೆ ರೀತಿ ಆಗ್ತುಂಟು. ನಂಬಿಕೆಗಿಂತ ಜಾಸ್ತಿ ಅವರ ಅನುಗ್ರಹ ಪ್ರಸಾದ ಸಿಗ್ತಾ ಉಂಟು. ಆ ವಿದ್ಯಾರ್ಥಿ ಆಗಲಿ, ಅನಾರೋಗ್ಯ ಪೀಡಿತರಾಗಲಿ, ಅಥವಾ ಧನ ಸಂಪತ್ತು ಕುಂಠಿತವಾಗಿರಲಿ, ಯಾವುದೇ ಕಷ್ಟ ಕಾರ್ಯಕ್ರಮಗಳಿದ್ದರೂ ಕೂಡ ಆ ಬಾಬನ ದಯೆಯಿಂದ ಅದನ್ನೆಲ್ಲ ಪಾರು ಮಾಡಿದ್ದಾರೆ. ಅದು ನನ್ನ ಹೆಮ್ಮೆ ವಿಷಯ. ಯಾಕೆಂದರೆ ನಾನು ಇಲ್ಲಿ ಸೇರುವಾಗೆ ಸಾಯಿಬಾಬಾ ಅಂದರೆ ಯಾರಂತೇಳಿ ಗೊತ್ತಿಲ್ಲ ಅಂತ ಕಳಿಸಿ. ನಾವು ಇಲ್ಲಿಯ ಧಾರ್ಮಿಕ ಆಚರಣೆ, ದೇವಸ್ಥಾನಗಳ ಪೂಜೆಗಳು ಮಾಡಿಕೊಂಡಿದ್ದವರು. ಮತ್ತು ಯಾಕೆ ಒಂದು ಚಾಲೆಂಜ್ ಥರ ಆಯಿತು, ಹಾಗೆ ವಹಿಸ್ಕೊಂಡೆ. ಆಮೇಲೆ ಭವಿಷ್ಯತ್ತಲ್ಲಿ ಒಳ್ಳೆಯದಾಗಿದೆ, ಯಾಕಂದರೆ ಮತ್ತೆ ನೀವು ಪೂಜೆ ಮಾಡಬೇಕು ಬೇರೆ ಎಲ್ಲ ಕರೆಯೋದಿಲ್ಲ. ಇಲ್ಲೆಲ್ಲ ನಿಷೇಧಮಯ ವಾತಾವರಣ ಇತ್ತು ಅವರ ಬಗ್ಗೆ. ಈಗ ಅದೆಲ್ಲ ಬಿಟ್ಟು ಬಾಬಾ ಅಥವಾ ನಾನು ಕಂಡರೆ ಇಲ್ಲಿ ಅಷ್ಟು ಇಷ್ಟಪಡ್ತಾರೆ. ಒಂದು ವೇಳೆ ನಾನು ಇಲ್ಲದಿದ್ದರೆ ಇವತ್ತು ಖಾಲಿ ನಮಸ್ಕಾರ ಹೋಗ್ತೇನೆ, ಪೂಜೆ ಇನ್ನೊಂದು ಸಲ ಬಟ್ಟು ಬಂದೇನು ಮಾಡುವಂಥೇಳುವಂಥ ಬೆಂಗಳೂರಿಗೆ ಬಂದಿದೆ. ಮುಖ್ಯವಾಗಿ ಜನರಿಗೆ ನೆಮ್ಮದಿ ಬೇಕು. ನಾವದನ್ನು ಆ ರೀತಿ ದರ್ಪ ಗಿರ್ಪ ಮಾಡುವ ಪ್ರಶ್ನೆ ಇಲ್ಲ. ದೇವರಿಗೆ ಯಾವ ರೀತಿ ಅಂತ ಹೇಳಿದರೆ ಭಕ್ತರು ಇಷ್ಟ ಆಗಬೇಕು. ಆ ರೀತಿ ಪೂಜೆ ಮಾಡಿದರೆ ಅವರಿಗೆ ನೆಮ್ಮದಿ ಇತ್ತು, ಯಾಕಂದರೆ ಆರ್ತರಾಗಿ ಬರ್ತಾರೆ. ನಾವು ಇನ್ನೋರವರಿಗೆ ಪ್ರಸಾದದಲ್ಲಿ ಕೊಟ್ಟು ಅವ್ರನ್ನ ಕೆರಳಿಸೋದಲ್ಲ, ಶಾಂತ ಮಾಡಿ ಕಳಿಸ್ಬೇಕು. ಇದು ಬಾಬನ ದೇಹ, ಆ ದೇಹ ಇಲ್ಲಿ ಹಿಂಬರಿತ ಉಂಟು. ಎಲ್ಲರಿಗೆ ಇಷ್ಟ ಆಗಿದೆ, ದೇವರ ಅನುಗ್ರಹದಿಂದ ಭವಿಷ್ಯಕ್ಕೆಲ್ಲ ಒಳ್ಳೆದಾಗಿದೆ. ಇದು ನೆಲೆಕೊಂಡು ಬಂದು 10 ವರ್ಷ ಇಲ್ಲಿ 25-100 ವರ್ಷ ಹಾಕ್ಕೊಂಡು ಎಲ್ಲ ಭಕ್ತರ ಆಶೋತ್ತ ಈಡೇರಲಿ ಅಂತೇಳಿ ಪ್ರಾರ್ಥನೆ ಮಾಡೋದಷ್ಟೇ. ಭಕ್ತರಿಗೆ ಹೂವನ್ನೆಲ್ಲ ಕೊಡುವವರು, ಅವರನ್ನು ಮಾತಾಡಿಸುವ. ನಿಮ್ಮ ಹೆಸರು? ಜೋರು ಮಾತಾಡ್ತೀರಾ? ರತನ್. ಯಾ, ಎಷ್ಟು ವರ್ಷದಿಂದ ಇಲ್ಲಿ ಹೂ ಮಾರ್ತಾ ಇದ್ದೀರಾ? ನಾನೊಂದು 6-7 ವರ್ಷ ಆಯ್ತು. ಗುರುವಾರ ಮಾತ್ರವಾ ಅಥವಾ ಗುರುವಾರ? ಗುರುವಾರ ಮಾತ್ರ. ಇಲ್ಲಾಂದ್ರೆ ನೀವು ಎಲ್ಲಿರೋದು? ನಾನು ಹೀಗೇನೆ ಬೇರೆ ದೇವಸ್ಥಾನ ವ್ಯಾಪಾರ ಮಾಡೋದು. ಓಕೆ. ಅಲ್ಲಿ ರೋಡಲ್ಲಿ ಲೈಕ್ ಮಾರ್ಕೆಟ್ ಅಲ್ಲಿ ಇರ್ತಾರೆ? ಇಲ್ಲ, ಟೆಂಪಲ್ಲಲ್ಲಿ. ಸೋಮವಾರದಿಂದ ಸಂಡೇವರ ಆದಿತ್ಯವರ ಆದಿತ್ಯವರ ಎಲ್ಲಿರ್ತೀರಾ? ಆದಿತ್ಯವಾರ ರಜೆ. ಓಕೆ. ಹಾ, ಗುರುವಾರ ಇಲ್ಲಿ ಇರ್ತೀರಾ? ಮೂಡ್ಬಿದ್ರಿ? ಓ, ಅಲ್ಲಿ ಕೂಡ ಇರ್ತೀರಾ? ಸರಿ, ಆಯ್ತು. ಇವ್ರನ್ನ ಮುಖ ಪರಿಚಯ ಮಾಡ್ಕೊಳ್ಳಿ, ಫ್ರೀ ಅಲ್ಲಿ ಸಿಕ್ಕೇ ಸಿಗ್ಬೋದು. ಯಾಕಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಪ್ರತಿಯೊಂದು ಆಯಾ ದೇವಸ್ಥಾನದ್ದು ಅಂದ್ರೆ ಯಾವ್ಯಾವ ವಾರ ಯಾವ್ಯಾವ ದೇವಸ್ಥಾನದಲ್ಲಿ ಇರ್ತದೆ ಅಲ್ಲೆಲ್ಲರೂ ಇವ್ರು ಇರ್ತಾರೆ. ಹೂಗಳನ್ನ ಮಾರ್ತಾ ಇರ್ತಾರೆ. ಸ್ವಲ್ಪ ಬನ್ನಿ, ಇಲ್ಲೇ ತಗೊಳ್ಳಿ, ಅವ್ರ ಕೈಯಿಂದಲೇ ತಗೊಳ್ಳಿ, ಪಾಪ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗ್ಲಿ ಅಂತ ಹೇಳಿ. ನೋಡಿ, ಆಗದಿಂದ ನಿಮ್ಗೆ ವಾಯ್ಸ್ ಕೇಳ್ತಾ ಇತ್ತಲ್ಲ, ಅದು ಇವರೇ ಭಜನೆ ಮಾಡ್ತಾ ಇದ್ದಿದ್ದು. ಅವ್ರ ಭಜನೆ ಕೇಳುವಾಗ ಅದ್ ಸಾಯಿಬಾಬಾ ದೇವರು ಎಲ್ಲ ಹೂ ಎಲ್ಲ ಹಾಕಿದ್ರು. ನಾನು ಆವಾಗ್ಲೇ ಮೆಟ್ಲು ಮೇಲೆಯಿಂದ ಬರ್ತಾ ಇದ್ದೆ, ನನಗೆ ಖುಷಿ ಆಯ್ತು. ಆವಾಗ ಗೊತ್ತಾಯ್ತು ಇವ್ರು ಕೂಡ ಏನೋ ಬೇಡ್ಕೊಂಡಿರ್ಬೇಕು ಅಂತ ಮನಸ್ಸೊಳಗೆ. ಸೊ ನನ್ ಕೂಡ ಹರಕೆ ತೀರ್ತು ಅಂತ. ಸೊ ಇವರೆಲ್ಲ ಭಕ್ತಾದಿಗಳು ಬಂದಿರೋರು. ಇವತ್ತು ಗುರುವಾರ ಅಲ್ವಾ? ಇವರು ಕೋಸಿಸ್ಟರ್ಸ್ ಅಂತೆ, ಕೋಸಿಸ್ಟರ್ಸ್ ಅಂತೆ. ಸರಿಯಾಗಿ ನೋಡಿ, ಪರಿಚಯ ಯಾರಾದ್ರೂ ಇದೆಯಾ? ಕಾರ್ಕಳದವ್ರಿಗೆ ಗೊತ್ತಿರ್ಬೋದು, ಕಾರ್ಕಳದವ್ರಿಗೆ ಗೊತ್ತಿರ್ಬೋದು. ಶಿರಡಿ ಸಾಯಿಬಾಬಾ ಮಂದಿರ ಆದಾಗಿನಿಂದ ಬರ್ತಿದ್ದೇನೆ. ಈಗ 10ನೇ ವರ್ಷ ದಶಮಾನೋತ್ಸವ ಸಂಭ್ರಮದಲ್ಲಿದೆ. ಈಗ ಶಿರಡಿ ಸಾಯಿಬಾಬಾ ಮಂದಿರ ಆಗಿ 10 ವರ್ಷದಿಂದ ನಾನು ಪ್ರತಿದಿನ ಸಾಯಂಕಾಲ 1 ಗಂಟೆ ಭಜನೆ ಮಾಡಿ ಹೋಗ್ತೇನೆ. ಯಾರಿರ್ಲಿ ಇಲ್ಲದೆ ಇರ್ಲಿ, ಬಟ್ ನಾನ್ ಭಜನೆ ಅಂತೂ ನಾನು ಮಾಡಿ ಹೋಗ್ತೇನೆ. ಅದೇ ಒಬ್ರೆ ಇದ್ರಲ್ಲ, ನಾನು ಅನ್ಕೊಂಡೆ ಅವಾಗ. ಮನ್ನಪ್ಪ ಇಷ್ಟಗಳನ್ನೆಲ್ಲ ಸಾಯಿಬಾಬಾ ನಮ್ಗೆ ಕೊಟ್ಟಿದ್ದಾನೆ. ನಾವೇನ್ ಪ್ರಾರ್ಥನೆ ಮಾಡ್ಬೇಕಂತ ಏನಿಲ್ಲ, ಅವರಾಗಿ ನಮ್ಗೆ ಅನುಗ್ರಹ ಮಾಡಿದ್ದಾನೆ. ಶಿರಡಿಗೆ ಹೋಗ್ಬೇಕಂತ ಮನಸ್ಸಿನಲ್ಲಿ ಇಚ್ಛೆ ಇತ್ತು, ಆಟೋಮೆಟಿಕ್ ಆಗಿ ಅದು ಕೂಡ ಒಲಿದ್ ಬಂತು ಸಾಯಿಬಾಬಾನ ದಯಿಂದ. ಹಾಗಾಗಿ ಇಲ್ಲಿ ಬಂದ್ರೆ ಎಲ್ಲ ಭಕ್ತರ ಅಭಿಷ್ಟಗಳು ನೆರವೇರ್ತದೆ ಅನ್ನೋದನ್ನ ಸತ್ಯ ಅನ್ನೋದನ್ನ ಹೇಳಿ ಇಷ್ಟಪಡ್ತೇನೆ.
ಕಾರ್ಕಳದಲ್ಲಿ ರಿಪೋರ್ಟರ್ ಆಯ್ತಾ, ನಿಮ್ಗೆ ಏನಾದ್ರು ಅರ್ಜೆಂಟ್ ಮಾಹಿತಿ ಬೇಕಾದ್ರೆ ಇವ್ರನ್ನ ಕೇಳ್ಬೋದು, ಎಲ್ಲರೂ ಕೊಡ್ತಾರೆ, ಎಲ್ಲರೂ ಕೊಡ್ತಾರಂತೆ. ಆಮೇಲೆ ಏನಾದ್ರು ಪ್ರಾಬ್ಲಮ್ ಬಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಜ್ಯೋತಿರಮೇಶ್ ಎಲ್ರಿಗೂ ಗೊತ್ತು, ನಾನು ಎಲ್ಲಿ ಮೈಕ್ ಮೊಬೈಲ್ ಇಟ್ಕೊಂಡು ಹೋಗ್ತಿರಲ್ಲ ಪಟ್ ಅಂತ, ಅವ್ರು ಕೂಡ ಅವ್ರ ಮೈಕ್ ಮತ್ತೆ ನೇರ ಪ್ರಸಾರ ಏನಾದ್ರು ಕೂಡ ಕಾಂಟ್ಯಾಕ್ಟ್ ಮಾಡಿ ಆಯ್ತಾ. ಜ್ಯೋತಿರಮೇಶ್ ಅಲ್ಲ, ಜ್ಯೋತಿರಮೇಶ್ ಅವರು ನಿಮ್ಗೆ ಗೊತ್ತಿರ್ಬೋದು, ನಾನು ಇಲ್ಲಿ ಹೊಸಬ್ಳು ನಿಮ್ಗೆಲ್ಲ ಗೊತ್ತಿರ್ಬೋದು, ನೀವು ನನಗೆ ಕಳಿಸ್ಬೋದು ಆಕ್ಚುಲಿ. ನಮಸ್ತೆ, ಇದೇ ಶಿರಡಿ ಸಾಯಿಬಾಬಾ ಮಂದಿರದ ಆಡಳಿತ ಮೊಕ್ಕೇಶ್ವರರು ಇವರು, ಅವ್ರ ಹತ್ರ ಮಾತಾಡ್ಸೋಣ ಇವಾಗ. ನಾನು ಚಂದ್ರ ಸುವರ್ಣ ಅಂತ, ಇಲ್ಲಿ ಕಾರ್ಕಳ ಪೆರ್ವಜೆಯಲ್ಲಿ ಹುಟ್ಟಿ ಬೆಳೆದವ. ಇಲ್ಲಿಯ ಪರಿಸರದಲ್ಲಿ ನಾನು ಈ ಜಾಗವನ್ನು ತೆಗೆದುಕೊಂಡು ಲೆವೆಲ್ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ಒಬ್ಬರು ನಮಗೆ ಸಾಯಿಬಾಬಾ ಅವರ ಒಂದು ಪ್ರೇರಣೆ ಆಯಿತು. ಹೇಗೆ ಅಂದರೆ, ಇಲ್ಲಿ ನಾನು ಜಾಗ ಲೆವೆಲ್ ಮಾಡ್ತಿರುವಾಗ ಒಬ್ಬರು ಇಲ್ಲಿ ನಮ್ಮ ಯಾರಂತ ಗೊತ್ತಿಲ್ಲ, ಒಬ್ಬರ ಈ ಜಾಗದಲ್ಲಿ ತಿರುಗಾಡ್ತಾ ಇದ್ದರು. ಯಾರು ಅಂತ ಬಾಲ ಯೋಚನೆ ಮಾಡುವಾಗ ಯಾರಂತ ಗೊತ್ತಾಗಲಿಲ್ಲ. ಒಂದು ದಿವಸ ಈಗ ಸಾಯಿ ಮಂದಿರ ಮಾಡುವಂಥ ಈ ಜಾಗದಲ್ಲಿ ಅವರು ಕಾಣಿದ್ರು. ಹಾಗೆ ನಾನು ಸೀದಾ ಇಲ್ಲಿ ಬಂದೆ, ಯಾರು ನೋಡೋಣ ಅಂತ. ಬರುವಾಗ ಇಲ್ಲಿ ಯಾರು ಇಲ್ಲ, ಹಾಗಾಗಿ ಇಲ್ಲಿ ಬಂದ ಕೂಡಲೇ ನನಗೆ ಈ ಜಾಗದಲ್ಲಿ ನಿಂತು ನೋಡುವಾಗ ಏನಾದರೊಂದು ಮಾಡಬೇಕು, ಈ ಜಾಗ ಒಂದು ಭಾಳ ಒಳ್ಳೆಯ ಜಾಗ, ಇದರ ಸುತ್ತಮುತ್ತ ನೋಡುವಾಗ ಭಾಳ ಒಂದು ಆಕರ್ಷಣೀಯ ಜಾಗವಾಗಿ ನನಗೆ ಪ್ರೇರಣೆ ಆಯಿತು. ಹಾಗೆ ಏನು ಮಾಡೋದು ಅಂತ ಹೇಳಿ ಯೋಚನೆ ಮಾಡುವಾಗ ನನಗೆ ನನ್ನ ಮಗನ ನೆನಪಾಯಿತು. ಮಗ ಎಲ್ಲಿದ್ದಿ ಅಂತ ಅವನನ್ನು ಫೋನ್ ಮಾಡಿದೆ. ನಾನು ಪೇಟೆಯಲ್ಲಿದ್ದೇನಂತ ಹೇಳಿದ. ಒಂದು 5 ಮಿನಿಟ್ ಬಂದು ಹೋಗ್ತೀಯ ಅಂತ ಹೇಳಿದೆ. ಆಗ ಅವನು ಸೀದ ಬಂದ. ಬಂದು ಇಲ್ಲಿ ನೋಡುವಾಗ ಏನಾದರೂ ಒಂದು ಮಾಡುವ ಅಂತ ಹೇಳಿ ಅವನಲ್ಲಿ ನಾನು ಕೇಳಿದೆ. ಆಗ ಅವ ಹೇಳಿದ, ನಮಗೆ ಶೂದ್ರರು, ನಮಗೆಲ್ಲ ದೇವಸ್ಥಾನ ಇವತ್ತಾನೆ ಎಲ್ಲ ಆಗೋದಿಲ್ಲ, ಎಲ್ಲಿಯಾದರೂ ಮಾಡೋದಾದರೆ ಧ್ಯಾನ ಮಂದಿರ ಮಾಡ್ಬೋದು ಅಂತ ಹೇಳಿದ. ಧ್ಯಾನ ಮಂದಿರ ಮಾಡೋದಾದರೆ ಅದಕ್ಕೆ ಒಂದು ಸ್ಟ್ಯಾಚು ಬೇಕು, ಯಾವುದು ದೇವರ ಸ್ಟ್ಯಾಚು ಮಾಡೋದಂತ ನಾನು ಕೇಳಿದೆ. ಅದಕ್ಕೆ ಅವನು ಯಾವುದು ಮಾಡೋದು ಅಂತ ಯೋಚನೆ ಮಾಡಿದ. ನಾನು ಹೇಳಿದೆ, ಗುರುನಾರಾಯಣ ಇಲ್ಲಿ ಇದೆ, ರಾಘವೇಂದ್ರ ಮಠ ಇದೆ. ನನಗೆ ಸಾಯಿಬಾಬಾದು ನನಗೆ ಗೊತ್ತಿರಲಿಲ್ಲ, ನನಗೆ ಅವ್ರದ್ದು ಏನೇನು, ನಾನು ಅಷ್ಟು ಭಕ್ತನಲ್ಲ. ಆದರೂ ಯಾವುದು ಅಂತ ಕೇಳುವಾಗ ಅವ ಹೇಳಿದ, ಶಿರಡಿ ಸಾಯಿಬಾಬಾ ಮಂದಿರ ಬೇಕಾದರೆ ಮಾಡ್ಬೋದು ಧ್ಯಾನ ಮಂದಿರ ಅಂತ ಹೇಳಿದ. ಆಗ ನನಗೆ ಅದೇ ಒಂದು ತಲೆಯಲ್ಲಿ ಕೂರ್ತು, ಏನು ಮಾಡೋದು ನೋಡುವ ಅಂತ ಹೇಳಿ ನಾನು ನಮ್ಮ ಕುಕ್ಕುಂದೂರಿನ ಶಂಕರ್ ಭಟ್ರಿಗೆ ಫೋನ್ ಮಾಡಿದೆ. ಅದೇ ಜಾಗದಲ್ಲಿ ನಿಂತು ಫೋನ್ ಮಾಡುವಾಗ ಅವರು, ನಾನೀಗ ನಿಮ್ಮ ಸೈಟಿಗೆ ಬರ್ತಾ ಇದ್ದೇನೆ ನೀರು ನೋಡಲಿಕ್ಕೆ, ಬೇರೆಯವರಿದ್ದರು, ನೀವು ಅಲ್ಲೇ ನಿಲ್ಲಿ ನಾನು ಬರ್ತೇನೆ ಅಂತ ಹೇಳಿದರು. ಅವರು ಬಂದರು, ಈ ಜಾಗಕ್ಕೆ ಬಂದು ಅವರು ಜಾಗವನ್ನು ನೋಡಿದರು. ನೋಡಿ ಇದಾದರೆ ಏನಾದರೂ ಸಾರ್ವಜನಿಕ ಬಂದು ಹೋಗುವ ಜಾಗ, ಇದರಲ್ಲಿ ಏನಾದರೂ ಒಂದು ಮಾಡ್ಬೋದು, ಏನು ಮಾಡ್ತೀರಿ ಅಂತ ಕೇಳಿದರು. ನಾನು ಯಾವುದೂ ಯೋಚನೆ ಮಾಡಲಿಲ್ಲ, ಏನಾದರೂ ಮಾಡಬೇಕು ಅಂತ ಹೇಳಿ ಅಷ್ಟೇ ಬಿಟ್ಟರೆ ಯಾವುದು ಮಾಡಬೇಕು ಎಂಬುದನ್ನು ನಾನು ಗಮನದಲ್ಲಿ ಇಲ್ಲ. ಹಾಗಾಗಿ ಮತ್ತೆ ಹಾಗಾದರೆ ಮಾಡಿ, ಇದರಲ್ಲಿ ಏನಾದರೂ ಮಾಡ್ಬೋದು ಅಂತ ಹೇಳಿದರು. ಹಾಗೆ ನೀರು ಬೇಕಲ್ಲ, ನನಗೆ ಒಂದು ನೀರು ತೋರಿಸಿ ಅಂತ ಹೇಳಿದೆ. ನೀರು ತೋರಿಸಿ ಅಂತ ಹೇಳುವಾಗ ನನ್ನನ್ನು ಕರ್ಕೊಂಡು ಹೋಗಿ ಈಗ ಇರುವಂಥ ಮೂಲೆಯಲ್ಲಿರುವಂಥ ಕೆರೆ, ಅಲ್ಲಿ ತುಂಬ ಕಲ್ಲು ಬಂಡೆಗಳೆಲ್ಲ ಇತ್ತು. ಆ ಕಲ್ಲು ಬಂಡೆಗಳ ಇದರಲ್ಲಿ ನೀರು, ಅವರು ಹೇಳಿದರು 15 ಫೀಟ್ನಲ್ಲಿ ನೀರು ಉಂಟು ನೋಡಿ ಅಂತ ಹೇಳಿದರು. ನಾನು 15 ಫೀಟ್ನಲ್ಲಿ ಹೇಗೆ ನೀರು ಬರ್ತದೆ ಇಲ್ಲಿ ಕಲ್ಲಿನ ಮಧ್ಯೆ ಅಂತ ಹೇಳಿ ಯೋಚನೆ ಮಾಡಿದೆ. ಮಾರನೇ ದಿವಸ JCP ಬಂದ ಕೂಡಲೇ ನಾನು ಅದನ್ನು JCP ತೋಡಿದೆ. JCP ತೋಡುವಾಗ 15 ಫೀಟ್ನಲ್ಲಿ ಕರೆಕ್ಟ್ ಸೇಡಿ ಬಂದು ನೀರು ಬಂತು. ಆಮೇಲೆ ನನಗೆ ಓ ನೀರು ಬಂತು ಅಂತ ಹೇಳಿ ಖುಷಿಯಾಯಿತು. ಆಮೇಲೆ ಏನು ಮಾಡೋದು ಅಂತ ಹೇಳಿ ಸುಮ್ಮನೆ ಇದ್ದೆ. ಒಂದು 10 ದಿವಸ ಸುಮ್ಮನೆ ಆದೆ. ಮಾಡುವಾಗ ನಾನು ಏನು ಇನ್ನೂ ಮಾಡೋದು ಅಂತೇಳಿ ನನ್ನ ಅಣ್ಣನವರಿಗೆ ಕೇಳಿದೆ. ಹೀಗೆ ಹೀಗೆ ಸಾಯಿಮಂದಿರ ಮಾಡ್ಬೋದಾ ಅಂತ. ಅವರು ನನಗೆ ಬೈದರು, ಅದೆಲ್ಲ ಹಾಗೆಲ್ಲ ಮಾಡಬಾರ್ದು, ನೀನೆಂಥದ್ದೆಲ್ಲ ಇದು ಮಾಡಬೇಡ ಅಂತ ಹೇಳಿದರು. ಆದರೂ ಸುಮ್ಮನೆ ಮತ್ತೆ ಒಂದು ವಾರ ನಾನು ಸುಮ್ಮನೆ ಆದೆ.
ಮನೆಯಲ್ಲಿ ಎಲ್ಲ ಕೇಳಿದೆ, ಯಾರು ಒಪ್ಪಿಗೆ ಕೊಡಲಿಲ್ಲ. ಆಮೇಲೆ ನಾನು ಅಲ್ಲಿ ಬೈಲ್ಗದ್ದೆಯಿಂದ ಮೇಲೆ ಬರುವಾಗ ಬೈಕ್ನಲ್ಲಿ ಈ ಗುಡ್ಡೆಯಲ್ಲಿ ಶಿರಡಿ ಸಾಯಿಬಾಬಾವರ ಮೂರ್ತಿಯೇ ನನಗೆ ಕಾಣಲಿಕ್ಕೆ ಶುರುವಾಯಿತು. ನನಗೆ ಒಂಥರ ರೋಮಾಂಚನ ಆಯಿತು, ಇದು ಎಂತ ಮಾಡುದು ಅಂತೇಳಿ. ಇದು ಮಾತ್ರ ಅಲ್ಲ, ನಮ್ಮಲ್ಲಿ ದುಡ್ಡಿಲ್ಲ, ಇದು ಹೇಗೆ ಮಾಡುದು? ನಾನು ತಗೊಂಡದಷ್ಟೇ ಜಾಗ ತಗೊಂಡು ಎಲ್ಲ ಸೆಟಲ್ಮೆಂಟ್ ಆಗಿದೆ, ನನ್ನ ಹೆಸರಿನಲ್ಲಿ ಆಗಿದೆ, ಏನು ಮಾಡೋದು ಅಂತ ಯೋಚನೆ ಮಾಡಿದೆ. ಮಾಡುವಾಗ ಮತ್ತೆ ನಂದು ಫ್ರೆಂಡ್ ಒಬ್ಬರು ಇದ್ದರು, ರಾಘವೇಂದ್ರಾಚಾರ್ಯ ಅಂತ, ಅವರೊಟ್ಟಿಗೆ ಕೇಳಿದೆ, ನನಗೆ ಒಂದು 25 ಲಕ್ಷ ಸಾಲ ಕೊಡಿ, ನಾನು ಒಂದು ಧ್ಯಾನ ಮಂದಿರ ಮಾಡ್ತಾ ಇದ್ದೇನೆ ಅಂತ. ಅವರು ಕೂಡ ನನಗೆ ತಮಾಷೆ ಮಾಡಿದರು, ನೆಗಡಿದರು, ಹಾಗೆ ನೀವು ಹೇಗೆ ಕಟ್ತೀರಿ ಯಾರು ಹೇಗೆ ಅಂತ. ಅದು ನಾನು ಏನಾದ್ರು ಮಾಡಿ ಕಟ್ತೇನೆ, ನಿಮಗೆ ಅದೆಲ್ಲ ಬೇಡ, ನಮ್ಮದು ಸ್ನೇಹಿತರು, ನೀವು ಕೊಡುವುದಾದ್ರೆ ಕೊಡಿ ಅಂತ ಹೇಳಿದೆ. ಮತ್ತೆ ಕೂಡಲೇ ಆಯಿತು, ನಾಳೆ ನಿಮ್ಮ ರೆಕಾರ್ಡ್ ಇಟ್ಕೊಂಡು ಬನ್ನಿ ಅಂತ ಹೇಳಿದರು. ನಾನು ಹೋಗಿ ರೆಕಾರ್ಡ್ ಇಟ್ಕೊಂಡು ಹೋದೆ, 25 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಯಿತು, 15 ಲಕ್ಷ ಬೇಕಾದರೆ ಇವತ್ತೇ ಕೊಂಡೋಗಿ ಅಂತ ಹೇಳಿದರು. ನಾನು ಆ ಸ್ಯಾಂಕ್ಷನ್ ಆದ ನಾನೇನು ದುಡ್ಡು ತಗೊಳ್ಳಿಲ್ಲ. ಸ್ಯಾಂಕ್ಷನ್ ಆದ ಮೇಲೆ ಇಲ್ಲಿ ಕೆಳಗೆ ಬಂದು ಮೆಟ್ಟಿಲಿನ ಹತ್ತಿರ ಕೂತ್ಕೊಂಡೆ. ಕೂತ್ಕೊಂಡು ಏನು ಮಾಡೋದು ಅಂತ ಹೇಳಿ ಭಾರಿ ಆಲೋಚನೆ ಮಾಡಿದೆ. ಆಗ ನನಗೆ ಈ ಒಂದು ಮಂದಿರ ಹೇಗೆ ಕಟ್ಟಬೇಕು ಎಂಬುದನ್ನು ಅಲ್ಲಿ ನನಗೆ ಜ್ಞಾನೋದಯವಾಯಿತು. ಹೀಗೆ 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 ಅಂತ ಪ್ಲ್ಯಾನ್ ಎಲ್ಲ ನನ್ನ ತಲೆಗೆ ಬಂತು. ಹಾಗಾದರೆ ಇಂಥ ಕಡೆಯಲ್ಲಿ ಮಾಡಬೇಕು, ಇಂಥ ಸೈಟ್, ಹೀಗೆ ಮೆಟ್ಟಿಲು ಕೊಡಬೇಕು, ಹೀಗೆ ಮಂದಿರ ಕಟ್ಟಬೇಕು ಅಂತ ಹೇಳಿ ನನಗೆ ಪ್ರೇರಣೆ ಆಯಿತು. ಮತ್ತೆ ಎಲ್ಲ ಜನ ಕೇಳಿದೆ, ಎಲ್ಲರೊಟ್ಟಿಗೆ ನನ್ನ ವಿಚಾರಣೆ ಮಾಡಿದೆ, ಎಲ್ಲರೂ ಖುಷಿಪಟ್ಟರು. ಕೆಲವರಿಗೆ ಎಂಥದ್ದು ಹಾಗೆಲ್ಲ ಮಾಡಬಾರ್ದು ಅಂತ ಹೇಳಿದ್ರು, ಕೆಲವರು ಮಾಡಿ ನಾವು ನಿಮ್ಮೊಟ್ಟಿಗೆ ಇದ್ದೇವೆ ಅಂತ ಹೇಳಿದರು. ಹಾಗೆ ಏನು ಮಾಡೋದು ಅಂತ ಹೇಳಿ ಆಲೋಚನೆ ಮಾಡಿ ಮತ್ತೆ ಒಂದು ದಿನ ನಮ್ಮ ಡಿಸೈಡ್ ಮಾಡಿದೆ ಕೆಸರುಗಲ್ಲು ಮಾಡೋದು ಅಂತ. ಕೆಸರುಗಲ್ಲಿಗಾಗಿ ನಾವು ಕೂತುಕೊಂಡು ಮನೆಯಲ್ಲಿ ಯಾರು ಈ ಕೆಸರುಗಲ್ಲು ಮಾಡಬೇಕು, ಯಾರನ್ನು ಕರೀಬೇಕು ಅಂತ ಹೇಳಿ ನಾನು ಕೂತುಕೊಂಡು ಯೋಚನೆ ಮಾಡುವಾಗ ನಮ್ಮ ಮಾಲಿಂಗೇಶ್ವರ ದೇವರ ಅನುಗ್ರಹದಿಂದ ಅವರು ಚಕ್ರವಾಣಿ ಭಟ್ ಅಂತ ಇದ್ದರು ಅವರು, ಆಮೇಲೆ ನಮ್ಮ ವೆಂಕಟರಮಣ ದೇವಸ್ಥಾನದ ಭಟ್ರು ಇವರನ್ನು ಕರೆದು ಮಾಡಿ ಅಂತ ಹೇಳಿ ಅಲ್ಲಿ ನಮಗೆ ಒಂದು ಜ್ಞಾನೋದಯ ಆಯಿತು. ಮತ್ತು ಕೂಡಲೇ ಅವರನ್ನು ಕರೆದು ಒಂದು ದಿನ ಫಿಕ್ಸ್ ಮಾಡಿ ನನ್ನ ಅಣ್ಣನವರು ಭೋಜನ ಮತ್ತು ಸುಂದರಣ್ಣ ಇವರನ್ನು ಕರೆದು ಎರಡು ಜನ ನಮ್ಮ ಭಟ್ರನ್ನು ಕರೆದು ಕೆಸರುಗಲ್ಲು ಮಾಡಿದೆ. ಕೆಸರುಗಲ್ಲು ಮಾಡಿ ಈಗಾಗಲೇ ಕೂಡಲೇ ಕೆಲಸ ಸ್ಟಾರ್ಟ್ ಮಾಡಿದೆ. ಕೆಲಸ ಸ್ಟಾರ್ಟ್ ಮಾಡಿ ಈ ಕೆಲಸ ಬಹಳಷ್ಟು ಮುಂದುವರಿಸಿಕೊಂಡು ಕೇವಲ 4 ತಿಂಗಳಲ್ಲಿ ಮಂದಿರ ಆಗಿದೆ. ಮಂದಿರ ಹೇಗೆ ಆಗಿದೆ ಅಂತೇಳಿ ನನಗೆ ಗೊತ್ತಿಲ್ಲ, ಅಷ್ಟು ಫಾಸ್ಟ್ ಆಗಿದೆ. ಓಪನ್ ಆಯಿತು, ಓಪನ್ ಆಗಿ ದೇವರ ದಯದಿಂದ ಇಷ್ಟರವರೆಗೆ ಈ ಒಂದು ಮಂದಿರ ಭಾಳ ಚೆನ್ನಾಗಿ ಮೂಡಿಬಂದಿದೆ. ಎಲ್ಲ ಜನರ ಸಹಕಾರ ಪ್ರೋತ್ಸಾಹ ಎಲ್ಲ ಕೊಟ್ಟರು. ಒಂದು ದಿವಸ ಭಟ್ರು ಇಲ್ಲ, ಭಟ್ರು ಇಲ್ಲದ ಟೈಮ್ನಲ್ಲಿ ಯಾರನ್ನು ಮಾಡೋದು, ಈ ಭಟ್ರು ಬೇಕಲ್ಲ ಅಂತ ಎಲ್ಲ ಕೇಳಿದ್ದೆ ನಾನು. ಬ್ರಾಹ್ಮಣರೊಟ್ಟಿಗೆ ಹೋಗಿ ಕೇಳುವಾಗ ಅವರು ಯಾರೂ ಒಪ್ಪಲಿಲ್ಲ ಮಾಡಲಿಕ್ಕೆ. ಆಮೇಲೆ ನಮ್ಮ ಜಾತಿಯವರೊಟ್ಟಿಗೆ ಕೇಳಿದೆ, ಅವರು ಕೂಡ ಯಾರೂ ಇಲ್ಲ. ಆಮೇಲೆ ಏನು ಮಾಡೋದು ಅಂತ ಹೇಳಿ ಭಾರಿ ಯೋಚನೆ ಮಾಡಿ ನಮ್ಮ ಮನೆಯಲ್ಲಿ ಕೂತ್ಕೊಂಡು ನಾನು ಹೇಳುವಾಗ ಈ ನಮ್ಮ ಅಂಗಡಿ ಭಟ್ರು ಅಂತ ಹೇಳ್ತಾರೆ ಅವರಿಗೆ, ಲಕ್ಷ್ಮೀನಾರಾಯಣ ಭಟ್ರು ನನಗೆ ಎದುರು ಕಣ್ಣಿನಲ್ಲಿ ಎದುರು ಬಂದರು. ಕೂಡಲೇ ನಾನು ಬೆಳಿಗ್ಗೆ ಎದ್ದುಕೊಂಡು ನನ್ನ ಮಿಸ್ಸಸ್ ಹೇಳಿದರು, ಅಂಗಡಿ ಭಟ್ರನ್ನು ಹೋಗಿ ಕೇಳಿ ಅವರಾದರೂ ಬರಬಹುದಂತ ಹೇಳಿದರು. ಅವರನ್ನು ನಾನು ಹೋಗಿ ಭೇಟಿ ಮಾಡುವಾಗ ಈಗ ಲಕ್ಷ್ಮೀನಾರಾಯಣ ಭಟ್ರು ಅವರು ಹಾಗೂ ಸಾರ್ವಜನಿಕರು ಇಲ್ಲಿ ಬಂದು ಸಹಕಾರದೊಂದಿಗೆ ಈಗ ಪೂಜೆ ಬಹಳ ಚೆನ್ನಾಗಿ ನಡೀತಾ ಇದೆ. ಈಗ 10ನೇ ವರ್ಷ ಆಗಿದೆ. ಈ 10ನೇ ವರ್ಷದಲ್ಲಿ ನಮ್ಮದು ದಶಮಾನೋತ್ಸವ ನಡೀತಿದೆ. ದಶಮಾನೋತ್ಸವ 14, 15, 16, 17, 18 5 ದಿನದ್ದು ಕಾರ್ಯಕ್ರಮ ನಡೀತಾ ಇದೆ. ಈ 5 ದಿನ ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನ ಗೆಸ್ಟ್ಗಳು ಬೇರೆ ಬೇರೆ ಅತಿಥಿಗಳು ಬಂದು ಈ ಒಂದು ಸಮಾರಂಭವನ್ನು ಮಾಡಬೇಕು ಅಂತೇಳಿ ನಾನು ತಯಾರಾಗಿ ಇದ್ದೇನೆ, ಈಗಾಗಲೇ ತಯಾರು ಮಾಡಿಕೊಂಡಿದ್ದೇನೆ. ಆ ಸಂದರ್ಭದಲ್ಲಿ ಸುಂದರವಾದಂಥ ಈ ಒಂದು ಪರಿಸರ
ಬಹಳಷ್ಟು ಜನ ಬಂದು ಭಕ್ತರು ಅವರ ಸೇವೆಯನ್ನು ಸಲ್ಲಿಸಿ ನಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ನಾವು ಕೂಡ ಈ ಸಾಯಿಬಾಬಾನ ನಂಬಿದ ಮೇಲೆ ನಮಗೆ ಕೂಡ ಮನಃಶಾಂತಿ, ನೆಮ್ಮದಿ, ಯೋಗ ಎಲ್ಲವನ್ನು ಶ್ರೀ ಸಾಯಿಬಾಬಾ ಅವರು ಅರುಣಿಸಿದ್ದಾರೆ. ಎಲ್ಲರಿಗೂ ಉತ್ತಮವಾದಂಥ ಆ ಒಂದು ಸೇವೆ ಸಾಯಿಬಾಬಾ ಅವರನ್ನು ಸಿಗಲಿ ಎಂದು ಹಾರೈಸ್ತಾ ಇದ್ದೇನೆ. ಈಗ ಇವರೇ ಒಂದು ಕಟ್ಟಿದಂತಹ ಇವರ ಕನಸು ಇದು, ಇವರ ಮುಖಾಂತರ ನೀವು ಕೇಳಿದ್ದಲ್ವಾ, ಇವರಿಗೆ ತುಂಬಾ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ ನಮ್ಮ ನೇಬರ್ ಅಂತ ಹೇಳ್ಬೋದು, ನಮ್ಮ ನೇಬರ್ ನಿಶಾ ಶೆಟ್ಟಿ ಅವರು ಬಂದು ನನ್ನನ್ನು ಕೇಳಿದ್ರು, ನಿಮ್ಮದೊಂದು ಡಾಕ್ಯುಮೆಂಟ್ ಮಾಡೋಣ ಅಂತ. ಇಲ್ಲಿಯ ಪರಿಸರ ಬಹಳ ಚೆನ್ನಾಗಿದೆ, ನಿಮ್ಮ ಒಂದು ಡಾಕ್ಯುಮೆಂಟ್ ಮಾಡುವ ಅಂತ ಕೇಳಿದ್ರು. ಅದಕ್ಕಾಗಿ ನಾನು ಆಯಿತು ಬನ್ನಿ ಅಂತ ಹೇಳಿದೆ. ನಿಶಾ ಶೆಟ್ಟಿ ಅವರು ಬಂದು ನನ್ನ ಈ ಒಂದು ಅನುಭವವನ್ನು ಕೇಳಿದ್ರು, ಬಹಳಷ್ಟು ಖುಷಿಯಾಗಿದೆ. ನಿಮ್ಮ ಈ ಒಂದು ಪ್ರಯತ್ನ ಯಶಸ್ವಿಯಾಗಿ ಇನ್ನು ಮುಂದೆ ದೊಡ್ಡ ದೊಡ್ಡ ಇವೆಂಟ್ಗಳನ್ನು ಮಾಡಿ ನಿಮ್ಮ ದೇಶದಲ್ಲಿ ಶಿರಡಿ ಸಾಯಿಬಾಬಾ ಅವರು ನಿಮಗೆ ಉತ್ತರೋತ್ತರ ಅಭ್ಯರ್ಥಿ ಮಾಡಿ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಎಲ್ಲಕ್ಕಿಂತ ಮನಃಶಾಂತಿಯನ್ನು ನೀಡಿ ಎಂದು ನಾನು ಶುಭವನ್ನು ಕೋರ್ತಾ ಇದ್ದೇನೆ. ತುಂಬ ಜೋರು ಮಳೆ ಬರ್ತಾ ಇತ್ತಾಯ್ತಾ, ಇವಾಗ ಸ್ವಲ್ಪ ಕಮ್ಮಿ ಆಯಿತು. ಅದಕ್ಕೆ ಮಾತಾಡುವಾಗ ಲಾಸ್ಟಿಗೆ ಸ್ವಲ್ಪ ಸ್ವಲ್ಪ ಅಡಚಣೆ ಆಯಿತು. Thank you.
ಇಲ್ಲಿ ನೋಡಿ ಊಟ ಮಾಡ್ತಾ ಇದ್ದಾರೆ, ಇನ್ನೂ ಕೂಡ ತುಂಬ ಇದ್ದಾರೆ ಭಕ್ತಾದಿಗಳು, ಅಲ್ಲಿ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ವಾ ಒಂದು ಸಾಯಿಬಾಬಾ ಮಂದಿರದ್ದು ಮಾಹಿತಿ ಏನು ಅಂತ, ಮತ್ತೆ ಎಂತ ಗೊತ್ತುಂಟ, ಒಂದು ಟೆಂಪಲ್ಗೆ ಹೋಗುದಂದ್ರೆ ಆಲ್ಮೋಸ್ಟ್ ಎಲ್ಲರೂ ಭಕ್ತರು ತನ್ನ ಕಷ್ಟಗಳನ್ನೇ ಹೇಳ್ಕೊಂಡು ಹೋಗ್ತಾರೆ. ಕೆಲವರಿಗೆ ಒಂದು ನೆಮ್ಮದಿ ಬೇಕು ಅಲ್ವಾ, ಒಂದು ಮನುಷ್ಯಾಗಿ ಹುಟ್ಟಿದ ನಂತರ ಅವನು ಶ್ರೀಮಂತನೇ ಆಗಿರಲಿ ಅಥವಾ ಬಡವನೇ ಆಗಿರಲಿ, ಅವನಿಗೆ ನೆಮ್ಮದಿ ಅನ್ನೋದು ತುಂಬ ಮುಖ್ಯ. ಸೊ ಅದಕ್ಕೋಸ್ಕರ ನೆಮ್ಮದಿಗೋಸ್ಕರ ದೇವಸ್ಥಾನಕ್ಕೆ ಬರುವವರು ಇರ್ತಾರೆ. ಸೊ ನೋಡಿ, ನಿಮಗೆ ಆ ಶಿರಡಿ ಸಾಯಿಬಾಬಾ ದೇವರು ಎಲ್ರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ನಾನು ಬ್ಲಾಗ್ಸ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಬ್ಲಾಗ್ಸಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್, ಸ್ಟೇ ಪಾಸಿಟಿವ್, ಸ್ಟೇ ಡಿ ಹೆಲ್ದಿ ಅಂತ ಹೇಳ್ತಾ ಬಾಯ್.